ನಮೃತ ಅಂತಾನೆ ಯಾಕೊಂದು ಪಾಯಿಂಟ್ ಮಾಡಿ ಹೇಳ್ತೀರಾ ನಾವೆಲ್ಲ ಇಡೀ ತಂಡದಲ್ಲೇ ಇದ್ದಿದ್ದು ಇಡೀ ತಂಡದಲ್ಲೇ ಇದ್ದಿದ್ದು ಆ ಥರ ಏನಿಲ್ಲ ಅಂದರೆ ಸ್ಟಾರ್ಟ್ ಗೇಮ್ ಅಂತ ಬಂದರೆ ಆದಷ್ಟು ನಾವು ಇವಾಗ ನಾಲ್ಕು ವಾರ ನಾನಿದ್ದೆ ನಾವೆಲ್ಲ ಆದಷ್ಟು ಒಂದು ಅಷ್ಟು ಜನ ಒಂದು ನಾಲ್ಕೈದು ಜನ ಪರ್ಮೆಂಟ್ ಆಗಿ ಒಂದೇ ಒಂದು ಗ್ರೂಪಲ್ಲಿ ಉಳಿತಾಯಿದ್ವಿ ಯಾವಾಗಲೂ ನಾನಾಗಲಿ ವಿನಯಿ ಸ್ನೇಹಿತು ನಮೃತ ಎಲ್ಲ ಆಗಲಿ ನಮ್ಗೆ ಗೊತ್ತಿತ್ತು ಈ ಆಟನ ಇವರು ಕಳಿಸಿದ್ರೆ ಚೆನ್ನಾಗಿ ಮಾಡ್ತಾರೆ ಸ್ಪೀಡ್ ಅಂತ ಆಟನ ರಕ್ಷಣೆ ಕಳ್ಸ್ರೆ ಚೆನ್ನಾಗಿ ಮಾಡ್ತಾನೆ ಫಿಸಿಕಲ್ನ ವಿನಯ್ ಕಳಿಸ್ರೆ ಚೆನ್ನಾಗಿ ಮಾಡ್ತಾರೆ ಈ ಎಲ್ಲ ಒಂದು ಪ್ಲಾನ್ ಇದ್ದಿದ್ದರಿಂದ ನಾವು ಸ್ಟ್ರಾಟಜಿ ಗೇಮ್ಗೆ ಏನು ಬೇಕೋ ಅದನ್ನೇ ನಾವು ಮಾಡ್ತಾಯಿದ್ವಿ ಇಲ್ಲ ಆಪೋಸಿಟನ್ನು ಸೋಲಿಸ್ಬೇಕು ಇಲ್ಲ ಅವ್ರಿಗೇನೋ ಡ್ಯಾಮೇಜ್ ಮಾಡಬೇಕು ಅಂತ ನಾವು ಯಾವುದೂ ಪ್ಲ್ಯಾನ್ ಮಾಡ್ತಿರಲಿಲ್ಲ ಆ ಗೇಮ್ ಯಾವ ಥರ ಬರ್ತಾಯಿತ್ತು ಅದ್ರ ಮೇಲೆ ನಾವು ಪ್ಲ್ಯಾನ್ ಮಾಡಿ ಪ್ರತಿಯೊಬ್ರು ಪ್ಲ್ಯಾನ್ ಮಾಡ್ತಿದ್ವಿ ನಮೃತ ಒಳ್ಳೆ ಆಟ ಆಡೋರು ಸಖತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟು ಮೊದಲನೇ ವಾರ ಕ್ಯಾಪ್ಟನ್ ಆಗೋ ಟಾಸ್ಕು ನೀವು ಎಲ್ಲರೂ ನೋಡಿಡ್ತೀರಾ ಇಟ್ಕೊಂಡು ನಿಂತ್ಕೊಬೇಕು ಒಂದು ಹುಡುಗಿಯಾಗಿ ಅಷ್ಟೊತ್ತು ಇಟ್ಕೊಂಡು ನಿಂತ್ಕೊತಾರೆ ಅಂದರೆ ಹ್ಯಾಡ್ಸ್ ಆಫ್ ಅವ್ರಿಗೆ ನಮೃತ ಅಂತಾನೆ ಯಾಕೊಂದು ಪಾಯಿಂಟ್ ಮಾಡಿ ಹೇಳ್ತೀರಾ ನಾವೆಲ್ಲ ಇಡೀ ತಂಡದಲ್ಲೇ ಇದ್ದಿದ್ದು ಇಡೀ ತಂಡದಲ್ಲೇ ಇದ್ದಿದ್ದು ಆ ಥರ ಏನಿಲ್ಲ ಅಂದರೆ ಸ್ಟಾರ್ಟ್ ಗೇಮ್ ಅಂತ ಬಂದರೆ ಆದಷ್ಟು ನಾವು ಇವಾಗ ನಾಲ್ಕು ವಾರ ನಾನಿದ್ದೆ ನಾವೆಲ್ಲ ಆದಷ್ಟು ಒಂದು ಅಷ್ಟು ಜನ ಒಂದು ನಾಲ್ಕೈದು ಜನ ಆಗಿ ಒಂದೇ ಒಂದು ಗ್ರೂಪಲ್ಲೇ ಉಳಿತಾಯಿದ್ವಿ ಯಾವಾಗಲೂ ನಾನಾಗಲಿ ವಿನಯ್ ಸ್ನೇಹಿತು ನಮೃತ ಆಗಲಿ ನಮ್ಗೆ ಗೊತ್ತಿತ್ತು ಈ ಆಟನ ಇವರು ಕಳಿಸಿದ್ರೆ ಚೆನ್ನಾಗಿ ಮಾಡ್ತಾರೆ ಸ್ಪೀಡ್ ಅಂತ ಆಟನ ರಕ್ಷಕನ ಕಳಿಸ್ರೆ ಚೆನ್ನಾಗಿ ಮಾಡ್ತಾನೆ ಫಿಸಿಕಲ್ನ ವಿನಯ್ ಕಳಿಸ್ರೆ ಚೆನ್ನಾಗಿ ಮಾಡ್ತಾರೆ ಈ ಥರ ಎಲ್ಲ ಒಂದು ಪ್ಲ್ಯಾನ್ ಇದ್ದಿದ್ದರಿಂದ ನಾವು ಸ್ಟ್ರಾಟಜಿ ಗೇಮ್ಗೆ ಏನು ಬೇಕೋ ಅದನ್ನೇ ನಾವು ಮಾಡ್ತಾ ಇದ್ವಿ ಇಲ್ಲ ಆಪೋಸಿಟನ್ನು ಸೋಲಿಸ್ಬೇಕು ಇಲ್ಲ ಅವ್ರಿಗೇನೋ ಡ್ಯಾಮೇಜ್ ಮಾಡಬೇಕು ಅಂತ ನಾವು ಅದು ಪ್ಲ್ಯಾನ್ ಮಾಡ್ತಾಯಿರಲಿಲ್ಲ ಆ ಗೇಮ್ ಯಾವ ಥರ ಬರ್ತಾ ಇತ್ತು ಅದ್ರ ಮೇಲೆ ನಾವು ಪ್ಲ್ಯಾನ್ ಮಾಡಿ ಪ್ರತಿಯೊಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ ನಮೃತ ಒಳ್ಳೆ ಆಟ ಆಡೋರು ಸಖತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟು ಮೊದಲನೇ ವಾರ ಕ್ಯಾಪ್ಟನ್ ಆಗೋ ಟಾಸ್ಕು ನೀವೆಲ್ಲರೂ ನೋಡಿರ್ತೀರಾ ಇಟ್ಕೊಂಡು ನಿಂತ್ಕೊಬೇಕು ಒಂದು ಹುಡುಗಿಯಾಗಿ ಅಷ್ಟೊತ್ತು ಇಟ್ಕೊಂಡು ನಿಂತ್ಕೊತಾರೆ ಅಂದರೆ ಹೈಡ್ಸ್ ಆಫ್ ಅವ್ರಿಗೆ